नमस्ते, वेलकम टू चिंतन्स रिव्यूस। इवत्तु नानु सेकेंड हैंड कार तगोळ्ळुवाग ऐनेनु चेक माडबेकु अदन्न नानु निमगे हेळ्तीनि। अदक्किंत मुंचे यारेल्ल नम्म चानल न सब्स्क्रैब् माडिल्ल दयविट्टु सब्स्क्रैब् माडि बन्नि वीडियो स्टार्ट् माडोण। फस्ट् पॉइंट् एनंद्रे डाक्युमेंट्स्। नीवु गाडिन यावदे रीति चेक् माडोक्किंत मुंचे नीवु गाडि डाक्युमेंट्स् चेक् माडि। ಫಸ್ಟು ಆರ್ ಸಿ ಕಾರ್ಡಲ್ಲಿ ನಿಮಗೆ ಅದರಲ್ಲಿ ನಂಬರ್ ಆಫ್ ಓನರ್ಸ್, ರಿಜಿಸ್ಟ್ರೇಷನ್ ಡೇಟ್, ಚಾಸಿ ನಂಬರ್, ಇಂಜಿನ್ ನಂಬರ್ ಅದರಲ್ಲೆಲ್ಲ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ನೀವು ಅದರ ಫಿಟ್ನೆಸ್ ಸರ್ಟಿಫಿಕೇಟ್, ಗಾಡಿ 15 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಅದರ ಫಿಟ್ನೆಸ್ ಸರ್ಟಿಫಿಕೇಟ್ ನೀವು ಚೆಕ್ ಮಾಡಬೇಕು. ಫಿಟ್ನೆಸ್ ಸರ್ಟಿಫಿಕೇಟ್ ವ್ಯಾಲಿಡ್ ಇದ್ದರೆ ಮಾತ್ರ ನೀವು ತಗೋಬೇಕಾಗಿರೋದು ಗಾಡಿನ. ನೆಕ್ಸ್ಟ್ ನೀವು ಇನ್ಶೂರೆನ್ಸ್ ಚೆಕ್ ಮಾಡಿ, ವ್ಯಾಲಿಡ್ ಇದೆಯಾ, ಸೆಕೆಂಡ್ ಫಸ್ಟ್ ಪಾರ್ಟಿನ ಥರ್ಡ್ ಪಾರ್ಟಿನ ಅದನ್ನ ಚೆಕ್ ಮಾಡಬೇಕು ನೀವು. ನೆಕ್ಸ್ಟ್ ನೀವು ಚೆಕ್ ಮಾಡಬೇಕಾಗಿರೋದು ಎನ್ ಒ ಸಿ. ಪ್ರೀವಿಯಸ್ ಓನರ್ ಕಾರ್ನ ಲೋನಲ್ಲಿ ತಗೊಂಡಿದ್ದರೆ ಅದು ಕ್ಲಿಯರ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಿಮಗೆ ಬ್ಯಾಂಕ್ ಅವರು ಎನ್ ಒ ಸಿ ಸರ್ಟಿಫಿಕೇಟ್ ಕೊಡ್ತಾರೆ. ಎನ್ ಒ ಸಿ ಸಿಕ್ಕಿದ್ರೆ ಕಾರ್ ಲೋನ್ ಕ್ಲಿಯರ್ ಆಗಿದೆ ಅಂತ ಅರ್ಥ. ಕಾರ್ ಏನಾದರೂ ಲೋನಲ್ಲಿ ಇದ್ದರೆ ಅದನ್ನ ಕ್ಲಿಯರ್ ಮಾಡೋದಿದ್ರೆ ನೀವು ಏನು ಮಾಡಿದ್ರು ಗಾಡಿ ತಗೊಳಕ್ಕೆ ಹೋಗಬೇಡಿ. ಸೆಕೆಂಡ್ ಪಾಯಿಂಟ್ ಏನಂದರೆ ಇಂಜಿನ್ ಕಂಡೀಷನ್. ಗಾಡಿನ ಸ್ಟಾರ್ಟ್ ಮಾಡಿ ಏನಾದರೂ ಅಬ್ನಾರ್ಮಲ್ ನಾಯ್ಸ್ ಬರ್ತಾ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿ. ನೆಕ್ಸ್ಟ್ ಏನು ಮಾಡಿ, ಬಾನೆಟ್ ಓಪನ್ ಮಾಡಿ, ಬಾನೆಟ್ ಒಳಗೆ ನೋಡಿ, ಬೆಲ್ಟ್ ಕಂಡೀಷನ್, ಇಂಜಿನ್ ಕಂಡೀಷನ್, ಏನಾದ್ರು ಲೀಕೇಜ್ ಇದೆಯಾ ಅದೆಲ್ಲ ಕ್ಲೀನಾಗಿ ಚೆಕ್ ಮಾಡಿ ನೀವು ಫಸ್ಟು. ಆಮೇಲೆ ನೀವು ಇದರ ಇಂಜಿನ್ನ ಆಯಿಲ್ ಕಂಡೀಷನ್ ಚೆಕ್ ಮಾಡಬೇಕು. ಏನು ಮಾಡಿ, ಗಾಡಿ ಓಡ್ತಾ ಇದ್ರೆ ನಿಲ್ಲಿಸಿ ಬಾನೆಟ್ ಓಪನ್ ಮಾಡಿ ಡಿಪ್ಸ್ಟಿಕ್ ಇದೆಯಲ್ಲ ಅದನ್ನ ತೆಗೆದು ನೋಡಿ. ಆಯಿಲ್ ಲೆವೆಲ್ ಗೊತ್ತಾಗುತ್ತೆ, ಆಯಿಲ್ ಕಂಡೀಷನ್ಗೂ ಗೊತ್ತಾಗುತ್ತೆ. ಆಯಿಲ್ ಕಲರ್ ಏನಾದರೂ ಬ್ಲ್ಯಾಕ್ ಇದ್ದರೆ ಅಥವಾ ವೈಟ್ ಇದ್ದರೆ ದಯವಿಟ್ಟು ಕಾರ್ನ ತಗೊಳಕ್ಕೆ ಹೋಗ್ಬಿಡಿ. ಆಯಿಲ್ ಕಲರ್ ಏನಾದರೂ ಬ್ಲ್ಯಾಕ್ ಇದ್ದರೆ ಅದರ ಅರ್ಥ ಎಕ್ಸಾಸ್ಟ್ ಗ್ಯಾಸ್ ಇದೆಯಲ್ಲ ಅದು ಆಯಿಲ್ ಜೊತೆ ಮಿಕ್ಸ್ ಆಗ್ತಿದೆ ಅಂತ ಅರ್ಥ. ಏನಾದರೂ ವೈಟ್ ಕಲರ್ ಏನಾದರೂ ನಿಮಗೆ ಇದು ಕಾಣಿಸಿದ್ರೆ ಅದರ ಅರ್ಥ ವಾಟರ್ ಲೀಕೇಜ್ ಇದೆ ಅಂತ. ಸೊ ಆಯಿಲ್ ಕಂಡೀಷನ್ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಎಕ್ಸಾಸ್ಟ್ ಗ್ಯಾಸ್ ಇದೆಯಲ್ಲ ಅದರ ಕಂಡೀಷನ್ ನೋಡಿ, ಅದರ ಕಲರ್. ಅದೇನಾದರೂ ವೈಟ್ ಅಥವಾ ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ ಬಂದರೆ ಇಂಜಿನ್ ಹಾಳಾಗಿದೆ ಅಂತ ಅರ್ಥ. ಎಕ್ಸಾಸ್ಟ್ ಗ್ಯಾಸ್ ಯಾವಾಗಲೂ ಕಲರ್ಲೆಸ್ ಇರುತ್ತೆ. ಫಸ್ಟ್ ಇಂಜಿನ್ ಆನ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಅದರ ಕಲರ್ ನೋಡಿ, ಚೆಕ್ ಮಾಡಿ. ಥರ್ಡ್ ಪಾಯಿಂಟ್ ಏನಂದರೆ ಎ ಸಿ ಕಂಡೀಷನ್. ಕಾರ್ ಸ್ಟಾರ್ಟ್ ಮಾಡಿ ಫಸ್ಟು, ಎ ಸಿ ಆನ್ ಮಾಡಿ, ನೆಕ್ಸ್ಟು ಎಲ್ಲ ವೆಂಟ್ಸ್ಗಳಿಂದ ಗಾಳಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಬೇಕು ನೀವು. ಬರ್ತಾ ಇದೆಯಾ, ಓಕೆ, ಎ ಸಿ ಕಂಡೀಷನ್ ಇಸ್ ಗುಡ್. ಮತ್ತೆ 2-3 ಮಿನಿಟ್ಸ್ ಎ ಸಿನ ಹಾಗೆಯೇ ಓಡಿಸಿ ಕಾರ್ ಕೂಲ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿ. ಕೂಲ್ ಆಗಲೇಬೇಕು. ನೆಕ್ಸ್ಟ್ ಏನು ಮಾಡಿ, ಎ ಸಿ ಆಫ್ ಮಾಡಿ, ಹೀಟರ್ ಆನ್ ಮಾಡಿ, ಹೀಟರ್ ಕೆಲಸ ಮಾಡ್ತಾ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಎ ಸಿಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ತುಂಬ ಕಾಸ್ಟ್ಲಿ ಅದನ್ನು ರಿಪೇರಿ ಮಾಡೋದು. ಸೊ ಎ ಸಿ ಕಂಡೀಷನ್ ಚೆಕ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಫೋರ್ತ್ ಪಾಯಿಂಟ್ ಏನಂದರೆ ಎಲೆಕ್ಟ್ರಿಕಲ್. ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡಿ ನೋಡಿ, ಮ್ಯೂಸಿಕ್ ಪ್ಲೇ ಮಾಡ್ತಾ ಎಲ್ಲ ಸ್ಪೀಕರಲ್ಲಿ ಸೌಂಡ್ ಬರ್ತಾ ಇದೆ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಕಾರ್ನ ಎಲ್ಲ ಲೈಟ್ಸ್ ಅಂದರೆ ಹೆಡ್ಲೈಟ್, ಬ್ರೇಕ್ ಲೈಟ್, ಇಂಡಿಕೇಟರ್ಸ್, ಇಂಟರ್ನಲ್ ಲೈಟ್ಸ್, ರಿಯರ್ ಲೈಟ್ಸ್, ಫಾಗ್ ಲೈಟ್ಸ್ ಇದೆಲ್ಲ ವರ್ಕ್ ಆಗ್ತಿದೆ ಅಂತ ನೀವು ಚೆಕ್ ಮಾಡಬೇಕು. ನೆಕ್ಸ್ಟ್ ವಿಂಡೋಸ್, ಪವರ್ ವಿಂಡೋಸ್ ಏನಿದ್ರೆ ಅದನ್ನ ಅಪ್ ಆ್ಯಂಡ್ ಡೌನ್ ಮಾಡಿ ನೋಡಿ, ಕ್ಲೀನಾಗಿ ಅಪ್ ಆ್ಯಂಡ್ ಡೌನ್ ಆಗಬೇಕು. ಏನು ಸೌಂಡ್ ಬರಬಾರ್ದು ಅಪ್ ಆ್ಯಂಡ್ ಡೌನ್ ಆಗುವಾಗ. ನೆಕ್ಸ್ಟ್ ನೀವು ಇನ್ಸ್ಟ್ರೂಮೆಂಟ್ ಪ್ಯಾನಲ್ ಚೆಕ್ ಮಾಡಿ,
ಏನಾದರೂ ಅಬ್ನಾರ್ಮಲ್ ಇಂಡಿಕೇಶನ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ ಅದನ್ನು ನೀವು ಚೆಕ್ ಮಾಡಬೇಕು. ಫಿಫ್ತ್ ಪಾಯಿಂಟ್ ಯಾವ್ದು ಚೆಕ್ ಮಾಡಬೇಕಂದ್ರೆ ಕಾರ್ನ ಬಾಡಿ ಸ್ಟ್ರಕ್ಚರ್ ಮತ್ತು ಪೇಂಟ್. ಇಷ್ಟು ಫುಲ್ ಗಾಡಿನ ನೀವು ಕಂಪ್ಲೀಟಾಗಿ ಹೊರಗಿಂದ ಚೆಕ್ ಮಾಡಿ, ಎಲ್ಲಾದರೂ ಪೇಂಟ್ ಚಿಪ್ ಆಗಿದೆಯಾ, ಯಾವುದಾದ್ರೂ ಡೆಂಟ್ ಇದೆಯಾ, ಆ ಪೇಂಟ್ ಕಲರ್ ಫೇಡ್ ಆಗಿದೆಯಾ ಅದನ್ನು ನೀವು ಚೆಕ್ ಮಾಡಬೇಕು. ನೆಕ್ಸ್ಟ್ ನೀವು ಬಾನೆಟ್ ಓಪನ್ ಮಾಡಿ ಸ್ಟ್ರಕ್ಚರ್ ಚೆಕ್ ಮಾಡಬೇಕು, ಅಂದರೆ ಅದರಲ್ಲಿ ಏನಾದರೂ ಕ್ರ್ಯಾಕ್ಸ್ ಇದೆಯಾ, ಯಾರಾದರೂ ವೆಲ್ಡ್ ಮಾಡಿದ್ದಾರಾ ಅಥವಾ ಏನಾದರೂ ಬೆಂಡ್ ಇದೆಯಾ ಅಂತ ನೀವು ಚೆಕ್ ಮಾಡಬೇಕು. ಯಾವುದೇ ರೀತಿಯ ವೆಲ್ಡಿಂಗ್ ನಿಮಗೆ ಕಾಣಿಸಿದರೆ ಆ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ಅರ್ಥ. ಆಕ್ಸಿಡೆಂಟ್ ಆಗಿರುವ ಗಾಡಿನ ನೀವು ತಗೊಳ್ಳದೇ ಇರೋದೇ ಒಳ್ಳೆಯದು. ಹಾಗೆ ಕಂಪ್ಲೀಟ್ ಬಾಡಿನ ನೀವು ಕ್ಲೀನಾಗಿ ಚೆಕ್ ಮಾಡಿ, ವೆಲ್ಡಿಂಗ್ ಅಥವಾ ಬೆಂಡ್ ಅಥವಾ ಡೆಂಟ್ಸ್ ಏನಾದರೂ ನಿಮಗೆ ಕಾಣಿಸಿದರೆ ಓನರ್ನ ಕೇಳಿ, ಇದು ಹೇಗಾಗಿದ್ದು, ಆಕ್ಸಿಡೆಂಟ್ ಆಗಿದೆಯಾ, ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ತಗೋಬೇಕು. ಸಿಕ್ಸ್ತ್ ಪಾಯಿಂಟ್ ಏನಂದರೆ ಇಂಟರ್ನಲ್ ಕಂಡೀಷನ್, ಅಂದರೆ ಸೀಟ್ ಕವರ್, ಡ್ಯಾಶ್ಬೋರ್ಡ್, ಕಾರ್ ಡೋರ್, ಸನ್ರೂಫ್ ಇದ್ದರೆ ಸನ್ರೂಫ್ ಅಥವಾ ನಾರ್ಮಲ್ ರೂಫ್, ಅದರ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡಿ. ಪ್ಲಸ್ ಸೀಟ್ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾ ಇದೆಯಾ, ಅದರ ಲೀವರ್ಸ್ ಎಲ್ಲ ವರ್ಕ್ ಆಗ್ತಿದೆಯಾ, ಸೀಟ್ ಮೇಲೆ ಕೆಳಗೆ ಹೋಗ್ತಾ ಇದೆ ಅಥವಾ ಮುಂದೆ ಹಿಂದೆ ಬರುತ್ತಾ, ಅದನ್ನೆಲ್ಲ ನೀವು ಕ್ಲೀನಾಗಿ ಚೆಕ್ ಮಾಡಬೇಕು. ಸೆವೆನ್ ಪಾಯಿಂಟ್ ಅಂದರೆ ಟೂಲ್ಸ್ ಮತ್ತು ಸ್ಪೇರ್ ಕೀ. ಬಾನೆಟ್ ಓಪನ್ ಮಾಡಿ ಸ್ಪೇರ್ ಟೈರ್ ಕಂಡೀಷನ್ ಚೆಕ್ ಮಾಡಿ, ಮತ್ತು ಜ್ಯಾಕ್ ಹಾಕುವ ಟೂಲ್ಸ್ ಅದರ ಕಂಡೀಷನ್ ಹೇಗಿದೆ ಚೆಕ್ ಮಾಡಿ. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ಪೇರ್ ಕೀ, ಒಂದು ಸ್ಪೇರ್ ಕೀ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಬೇಕು. ಈಗ ಹೊಸ ಹೊಸ ಕಾರ್ಗಳಲ್ಲಿ ಸ್ಪೇರ್ ಕೀನೇ ಆಲ್ಮೋಸ್ಟ್ 15-20,000 ರುಪೀಸ್ ಆಗುತ್ತೆ. ಸೊ ಸ್ಪೇರ್ ಕೀ ಓನರ್ ಹತ್ರ ಕೇಳಿ ಪಡ್ಕೊಳ್ಳಿ. ಏಯ್ತ್ ಪಾಯಿಂಟ್ ಏನಂದರೆ ಟೈರ್ ಕಂಡೀಷನ್. ಎಲ್ಲ ನಾಲ್ಕು ಟೈರ್ಗಳನ್ನ ನೀವು ಕಂಪ್ಲೀಟಾಗಿ ಚೆಕ್ ಮಾಡಿ. ಅನ್ಇವನ್ ವೇರ್ ಕಾಣಿಸಿದರೆ ಅದರ ಅರ್ಥ ಅಲೈನ್ಮೆಂಟ್ ಸರಿ ಇರಲ್ಲ, ಸಸ್ಪೆನ್ಷನ್ ಪ್ರಾಬ್ಲಮ್ ಇರುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಎಲ್ಲ ನಾಲ್ಕು ಟೈರ್ ಕಂಡೀಷನ್ ಚೆನ್ನಾಗಿದ್ದು ಇಲ್ಲಿ ಅನ್ಇವನ್ ವೇರ್ ಇಲ್ಲದಿದ್ದರೆ ಆಲ್ ಓಕೆ ಅಂತ ಅರ್ಥ. ನೈನ್ತ್ ಪಾಯಿಂಟ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಡ್ರೈವ್. ನಿಮಗೆ ಕಾರ್ ಓಡ್ಸೋಕ್ಕೆ ಬರದೇ ಇದ್ದರೆ ಒಂದು ಒಳ್ಳೆ ಡ್ರೈವರ್ನ ಕರ್ಕೊಂಡೋಗಿ ಕಾರ್ನ ಓಡಿಸಿ ಚೆಕ್ ಮಾಡಬೇಕು. ಕ್ಲಚ್ ಕಂಡೀಷನ್ ಹೇಗಿದೆ, ಗೇರ್ ಕರೆಕ್ಟಾಗಿ ಚೇಂಜ್ ಆಗ್ತಾ ಇದೆಯಾ ಇಲ್ವಾ, ಫಸ್ಟ್ ಗಿಯರಲ್ಲಿ ಪಿಕಪ್ ಇದೆಯಾ, ಏನಾದರೂ ನಿಮಗೆ ಗೇರ್ ಚೇಂಜ್ ಮಾಡುವಾಗ ಜರ್ಕ್ಸ್ ಏನಾದರೂ ಬರ್ತಾ ಇದೆಯಾ ಅದನ್ನು ಚೆಕ್ ಮಾಡಬೇಕು. ಅಟ್ಲೀಸ್ಟ್ ನೀವು 10 kilometers, ಮಿನಿಮಮ್ 10 kilometers ಓಡಿಸಿ ನೋಡ್ಬೇಕು ನೀವು ಗಾಡಿನ. ಆಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇಂಜಿನ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಪಿಕಪ್ ಇದೆಯಾ, ಏನಾದರೂ ಟರ್ಬೊ ಚಾರ್ಜರ್ ಲ್ಯಾಗ್ ಇದೆಯಾ, ಸ್ಟಿಯರಿಂಗ್ ವೀಲ್ ಸ್ಪೀಡಾಗಿ ಓಡಿಸುವಾಗ ವೈಬ್ರೇಷನ್ ಏನಾದರೂ ಇದೆಯಾ, ಬ್ರೇಕ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಇಂಜಿನ್ ಓವರ್ ಹೀಟ್ ಆಗ್ತಾ ಇದೆಯಾ, ಇನ್ಸ್ಟ್ರೂಮೆಂಟ್ ಪ್ಯಾನಲಲ್ಲಿ ಇರೋ ಸ್ಪೀಡೋಮೀಟರ್ ಟ್ಯಾಕೋಮೀಟರ್ ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಾ ಇದೆಯಾ, ವೈಪರ್ ಕ್ಲೀನಾಗಿ ವರ್ಕ್ ಆಗ್ತಾ ಇದೆಯಾ, ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿ ನೀವು. ಟೆಂತ್ ಪಾಯಿಂಟ್, ಓನರ್ ಹತ್ರ ನೀವು ಕೇಳಬೇಕಾಗಿರೋ ಪ್ರಶ್ನೆಗಳೇನಂದರೆ, ಇದರಲ್ಲ ಕಾರಿನ ಲಾಸ್ಟ್ ಸರ್ವಿಸ್ ಯಾವಾಗ ಮಾಡಿದ್ದು, ಈ ಕಾರು ಎಷ್ಟು ಮೈಲೇಜ್ ಕೊಡುತ್ತೆ, ಈ ಕಾರನ್ನ ಪರ್ಟಿಕ್ಯುಲರಾಗಿ ಹೈವೇಲಿ ಓಡಿಸಿರೋದ, ಸಿಟೀಲಿ ಓಡಿಸಿರೋದ, ಗಾಡಿನ ಸೇಲ್ ಮಾಡೋಕ್ಕೆ ರೀಸನ್ ಏನು, ಈ ರೀತಿಯ ಪ್ರಶ್ನೆಗಳನ್ನ ನೀವು ಕೇಳಬೇಕು. ನೆಕ್ಸ್ಟ್ ನೀವು ನೆಗೋಷಿಯೇಷನ್ ಮಾಡ್ಬೋದು. ನೀವು ಕಾರಲ್ಲಿ ಕಂಡಿರೋ ಪ್ರಾಬ್ಲಮ್ಗಳನ್ನ ಓನರ್ಗೆ ಹೇಳಿ, ಕಾರಿನ ಬೆಲೆ ನಿಮಗೆ ಸಾಧ್ಯವಾದಷ್ಟು ಕಮ್ಮಿ ಮಾಡಿಸಿ.
ಇದಕ್ಕೆಲ್ಲ ಒಪ್ಪಿದರೆ ಗಾಡಿನ ನೀವು ಕೊಂಡ್ಕೋಬೋದು. ಓಕೆ, ಗೊತ್ತಾಯ್ತಲ್ಲ ನಿಮಗೆ ಸೆಕೆಂಡ್ ಹ್ಯಾಂಡ್ ಕಾರಲ್ಲಿ ಏನೇನು ಚೆಕ್ ಮಾಡಬೇಕು ಅಂತ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮತ್ತು ಒಂದು ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.